ಎಲ್ರಿಗೂ ನಮಸ್ಕಾರ ಈಸಿ ರೆಸಿಪೀಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಸಿಂಪಲ್ ಆಗಿ ಆಲೂ ಪರೋಟ ಅಥವಾ ಆಲೂ ಚಪಾತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ದಪ್ಪ ಎರಡು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಇದು ಹಿಟ್ಟನ್ನು ಕೂಡ ಮೊದಲೇ ನಾದಿ ಇಟ್ಕೊಂಡಿದ್ದೀನಿ ಅರ್ಧ ಗಂಟೆನಾದರೂ ಮಿನಿಮಮ್ ಆಗಿ ಹಿಟ್ಟು ನೆನೆಯಬೇಕು ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಸೇರಿಸ್ಕೊಂಡು ಈ ರೀತಿ ನಾದಿ ಇಟ್ಕೊಂಡಿದ್ದೀನಿ ಇದನ್ನು ಸೈಡಿಗೆ ಇಡ್ತಾ ಇದೀನಿ ನೋಡಿ ನಂತರ ಆಲೂಗಡ್ಡೆನ ನಾವು ಈ ರೀತಿ ತುರ್ಕೊಳ್ಬೇಕು ಇಲ್ಲಾಂದ್ರೆ ಕೈಯಿಂದ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳಬಹುದು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಜಾಸ್ತಿ ಬೇಯಿಸ್ಕೊಳ್ಳಬಾರದು ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳಬೇಕು ನೋಡಿ ತುರ್ದಿರೋ ಆಲೂಗಡ್ಡೆನ ನಾನು ಒಂದು ಬೌಲ್ ಗೆ ಹಾಕೊಳ್ತಾ ಇದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಹಾಕೊಳ್ತಾ ಇದೀನಿ ನಂತರ ಸ್ವಲ್ಪ ಸೋಂಪು ಕಾಳು ಮೆಣಸು ಪುಡಿ ಜೀರಿಗೆ ಪುಡಿ ಕಸೂರಿ ಮೇತಿ ಗರಂ ಮಸಾಲೆ ಅಚ್ಚಕಾರದ ಪುಡಿ ಇದೆಲ್ಲಾನ ನಾನು ಸೇರಿಸ್ಕೊಳ್ತಾ ಇದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದೀನಿ ಸ್ವಲ್ಪ ಇಂಗ್ ಹಾಕೊಳ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದೀನಿ ಇದನ್ನ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದಿರಲ್ಲ ನನ್ನ ಕೈಗೆ ಯಾವುದೇ ರೀತಿ ಅಂಟತಾ ಇಲ್ಲ ಇದು ಸರಿಯಾದ ಹದದಲ್ಲಿ ಇದೆ ನೋಡ್ತಾ ಇದಿರಲ್ಲ ಈ ರೀತಿ ನಾನು ಸ್ಟಫಿಂಗ್ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವಾಗ ಮಾಡ್ತಿರೋ ಆವಾಗಲೇ ರೆಡಿ ಮಾಡ್ಕೊಂಡು ಬಿಡಬೇಕು ಇಲ್ಲಾಂದ್ರೆ ನೀರು ಬಿಟ್ಕೊಂಡು ಬಿಡುತ್ತೆ ಹಿಟ್ಟನ್ನ ತಗೊಂಡಿದ್ದೀನಿ ಸ್ವಲ್ಪ ದಪ್ಪದಾಗಿ ತಗೊಳ್ಳಬೇಕು ನಂತರ ಚಪಾತಿ ಮಣೆ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ನಾನು ಸ್ವಲ್ಪ ಲಟ್ಟಿಸ್ಕೊಳ್ತಾ ಇದೀನಿ ಈ ರೀತಿ ಲೈಟ್ ಆಗಿ ನಾವು ಲಟ್ಟಿಸ್ಕೊಳ್ಳಬೇಕಾಗುತ್ತೆ ನೋಡಿ ಇಷ್ಟ ಆದ್ರೆ ಸಾಕು ಈ ರೀತಿ ಸೆಟ್ ಮಾಡ್ಕೊಳ್ಳಬೇಕು ನಂತರ ನೋಡಿ ಸ್ಟಫಿಂಗ್ ತಗೊಳ್ತಾ ಇದೀನಿ ಈ ರೀತಿ ಸೇರಿಸ್ಕೊಂಡ್ಬಿಟ್ಟು ಎಲ್ಲಾ ಕಡೆಯಿಂದನೂ ನಾವು ಈ ರೀತಿ ಕವರ್ ಮಾಡ್ಕೊಳ್ಳಬೇಕಾಗುತ್ತೆ ನಾವು ಮೇಲ್ಗಡೆ ಕವರ್ ಮಾಡುವಾಗ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಬೇಕಾಗುತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡಿ ನಾವು ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡಬೇಕು ಅಂದ್ರೆ ಅದು ಸ್ಟಫಿಂಗ್ ಎಲ್ಲ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ನಂತರ ಎಕ್ಸ್ಟ್ರಾ ಏನು ಬರುತ್ತಲ್ಲ ಅದನ್ನ ನಾವು ತೆಗೆದು ಬಿಡಬೇಕು ಇಲ್ಲಾಂದ್ರೆ ಇತರ ದಪ್ಪ ಆಗಿಬಿಡುತ್ತೆ ನೋಡಿ ಮತ್ತೆ ನಾನು ಹಿಟ್ಟನ್ನ ಹಾಕೊಳ್ತಾ ಇದೀನಿ ಈ ರೀತಿ ಕೈಯಿಂದ ಸ್ವಲ್ಪ ಸೆಟ್ ಮಾಡ್ಕೊಳ್ಳಬೇಕು ಸ್ಟಫಿಂಗ್ ಎಲ್ಲ ಸ್ಪ್ರೆಡ್ ಆಗೋವರೆಗೂ ನಂತರ ಲಟ್ಟಣಿಗೆ ಸ್ವಲ್ಪ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ಈ ರೀತಿ ಲೈಟಾಗಿ ನಾನು ಪ್ರೆಸ್ ಮಾಡ್ತಾ ಇದೀನಿ ಜಾಸ್ತಿ ಪ್ರೆಸ್ ಮಾಡ್ಕೊಳ್ಬಾರ್ದು ಯಾಕೆಂದರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಈ ರೀತಿ ಲೈಟಾಗಿ ಎಲ್ಲ ಕಡೆಯಿಂದನೂ ನಾವು ಸೈಡಿಂದ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು ನಮ್ಮ ಪರೋಟ ರೆಡಿ ಆಗಿದೆ ನೋಡ್ತಾ ಇದ್ದೀರಲ್ಲ ಹಂಚು ಕೂಡ ಬಿಸಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ನಂತರ ರೆಡಿ ಮಾಡಿ ಇಟ್ಕೊಂಡಿರೋ ಆಲೂ ಚಪಾತಿ ಆಲೂ ಪರೋಟನ ನಾನು ಹಾಕೊಳ್ತಾ ಇದ್ದೀನಿ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು 30 ಸೆಕೆಂಡ್ ಆದಮೇಲೆ ಈ ರೀತಿ ನಾವು ತಿರುಗಿಸಿ ಹಾಕಬೇಕು ನೋಡಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಯಿಂದನೂ ಈ ರೀತಿ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಆಲೂ ಪರೋಟ ರೆಡಿ ಆಗಿದೆ ಎಲ್ಲ ಪರೋಟನೂ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಆಲೂ ಪರೋಟನ ನೀವು ಮೊಸರು ಕೆಂಪು ಚಟ್ನಿ ಜೊತೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಹಾಗೂ ಶೇರ್